ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾದಂಥ ವ್ಯಕ್ತಿ ಅಲ್ಲ. ಅನಂತಕುಮಾರ್ ಹೆಗಡೆ ಅವರು ತನ್ನ ದುರ್ವರ್ತನೆಯ ಕಾರಣಕ್ಕೆ ಅವರು ಕ್ಷಮೆಯನ್ನು ಕೋರಬೇಕು. ನಾಲಿಗೆ ಕುಲವನ್ನು ತೋರಿಸುತ್ತೆ ಅಂತ ಅವರೇ ಹೇಳ್ಕೊಟ್ಟಿರೋದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳಿದೆ, ಆದರೆ ಅದನ್ನು ಸಭ್ಯ ರೀತಿಯಲ್ಲಿ ಸಂಸದೀಯ ಪದಗಳನ್ನು ಬಳಸಬೇಕು. ಈ ವಿದ್ಯಾವಂತ ವರ್ಗ ಅತ್ಯಂತ ಸ್ವಾರ್ಥಿಗಳಾಗಿರೋದ್ರಿಂದನೇ ಇವತ್ತು ಈ ರೀತಿಯ ಈ ದುಷ್ಟ ಜಂತುಗಳು ಮಾತನಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ನಮ್ಮ ರಾಜ್ಯದ ಒಬ್ಬ ಸಂಸತ್ ಸದಸ್ಯರಾದಂಥ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಬಹಳ ಅವಹೇಳನಕಾರಿಯಾದಂಥ ಪದವನ್ನು ಪ್ರಯೋಗ ಮಾಡಿ ಅಸಂಸದೀಯ ಪದ ಅಂತಲೂ ಹೇಳ್ಬೋದು, ಮತ್ತು ಅನಾಗರಿಕ ಪದ ಅದು, ಅದನ್ನು ಬಳಸಿರೋದನ್ನು ನಾವೆಲ್ಲರೂ ಇಲ್ಲಿ ಖಂಡಿಸ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳಿದೆ, ಆದರೆ ಅದನ್ನು ಸಭ್ಯ ರೀತಿಯಲ್ಲಿ ಸಂಸದೀಯ ಪದಗಳನ್ನು ಬಳಸಬೇಕು. ಅದರಲ್ಲೂ ವಿಶೇಷವಾಗಿ ಕೇಂದ್ರದ ಮಾಜಿ ಸಚಿವರಾಗಿದ್ದಂಥವರು ಈಗ ಹಾಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಯಾವ ಕಾರಣಕ್ಕೋಸ್ಕರ ತಮ್ಮ ನಾಲಿಗೆಯನ್ನು ಹರಿಬಿಡ್ತಾರೋ ಗೊತ್ತಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾದಂಥ ವ್ಯಕ್ತಿ ಅಲ್ಲ, ಇಡೀ ಸಮಸ್ತ ನಾಗರಿಕರ ಕನ್ನಡಿಗರ ಒಬ್ಬ ಪ್ರತಿನಿಧಿ. ಆ ಹುದ್ದೆಗೆ ಕೊಡುವಂಥ ಗೌರವವನ್ನು ಪ್ರತಿಯೊಬ್ಬರೂ ಕೊಡಬೇಕು. ಇವರು ರಾಮಂದ್ರ ಕಟ್ಲಿ ಸಂತೋಷ, ಇನ್ನೊಬ್ಬರು ಡ್ಯಾಮ್ ಕಟ್ಲಿ ಸಂತೋಷ, ಅದು ಅವರವರ ಪಕ್ಷದ ಕಾರ್ಯಗಳಾಗುತ್ತೆ, ಅದರ ಬಗ್ಗೆ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ. ಒತ್ತಾಯಗಳಂತೂ ಇರುತ್ತೆ, ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನಾವು ರಾಮಂದ್ರ ಕಟ್ತೀವಿ, ಬನ್ನಿ ಮಗನೇ ನೋಡು ಹಾಗೆ ಹೀಗೆ ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷದ ಆಡಳಿತ ಮಾಡ್ತಿರುವಂಥ ಮತ್ತು ಸನಾತನ ಸಂಸ್ಕೃತಿ ಅಂತ ಹೇಳ್ಕೊಳ್ತಿರುವಂಥ ಒಂದು ಪಕ್ಷದ ಒಬ್ಬ ಮಾಜಿ ಮಂತ್ರಿಯಾಗಿ ಒಬ್ಬ ಹಾಲಿ ಸಂಸದನಾಗಿ ಈ ಪದ ಬಳಸೋದು ನೋಡಿದ್ರೆ ಇವರಿಗೆ ಮೊದಲು ನಾವು ನಾಗರಿಕತೆಯ ಪಾಠವನ್ನು ಹೇಳ್ಕೊಡ್ಬೇಕಾಗುತ್ತೆ. ದಯವಿಟ್ಟು ಅವರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ, ಭಾಳ ಸಭ್ಯ ರೀತಿಯಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಟೀಕೆ ಮಾಡಿ, ನಾಗರಿಕರಾಗಿ ಟೀಕೆ ಮಾಡಿ, ಸಭ್ಯತೆಯಿಂದ ಟೀಕೆ ಮಾಡಿ, ಅದು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಆ ಸ್ಥಾನಮಾನಗಳಿಗೆ ಕೊಡುವಂಥ ಗೌರವವನ್ನು ಕೊಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಹೇಳಿ. ಅದು ಬಿಟ್ಟು ಬೀದಿಯಲ್ಲಿ ರೌಡಿ ಥರ ನಿಂತ್ಕೊಂಡು ವಾರ ಮಗನೇ ನೋಡೋ ಅನ್ನೋದಿದೆಯಲ್ಲ, ಅದು ಈತನಿಗೆ ಶೋಭೆ ತರೋದಿಲ್ಲ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡಿರೋದ್ರಿಂದ ಈ ಕೂಡಲೇ ಅನಂತಕುಮಾರ್ ಅವರು ಬೇಷರತ್ ಕ್ಷಮೆಯನ್ನು ಯಾಚಿಸಬೇಕು. ಅದು ನಮ್ಮ ಕನ್ನಡ ಪರ ಹಿರಿಯ ಹೋರಾಟಗಾರರ ಸಮಿತಿಯ ಒಕ್ಕೋರಲಿನ ಒತ್ತಾಯ ಆಗಿದೆ. ಮನುವಾದಿ ಚಿಂತನೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಜೀವ ವಿರೋಧಿ ಸಂಸದ ಅನ್ನೋದಕ್ಕೇ ನಾಲಾಯಕ್ಕಾದಂಥ ಒಬ್ಬ ಮನುಷ್ಯ ಅನಂತಕುಮಾರ್ ಹೆಗಡೆ. ಆ ಮನುಷ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸದಾ ದಮನಿತ ಸಮುದಾಯಗಳ ಬಗ್ಗೆ ಯೋಚಿಸುವಂತಹ, ಹಸಿವನ ಬಗ್ಗೆ ಮಾತನಾಡುವಂತಹ, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಏಕವಚನದಿಂದ ಮಾತಾಡುವಂಥದ್ದು ಅವರ ಆ ಒಂದು ಕುಲವನ್ನು ಅದು ತೋರಿಸುತ್ತೆ. ಕುಲ ನಾಲಿಗೆ ಕುಲವನ್ನು ತೋರಿಸುತ್ತೆ ಅಂತ ಅವರೇ ಹೇಳ್ಕೊಟ್ಟಿರೋದು. ಹಾಗಾಗಿ ಅವರ ಕುಲದ ಆ ನಾಲಿಗೆ ಅವರ ಕುಲವನ್ನು ಇವತ್ತು ತೋರಿಸ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ಏಕವಚನದಲ್ಲಿ ಮಾತನಾಡೋದ್ರಿಂದ ಅವರಿಗೇನು ಆಗಬೇಕಾಗಿಲ್ಲ, ಯಾಕಂದರೆ ನಾಯಿ ಬೊಗಳಿದ್ರೆ ಸ್ವರ್ಗಕ್ಕೇನು ಆಗೋದಿಲ್ಲ ಅನ್ನುವಂಥ ಒಂದು ಗಾದೆ ಮಾತನ್ನು ಹೇಳ್ತಾರೆ. ಆದರೆ ಈ ಮಾತುಗಳು, ಈ ಸೊಕ್ಕಿನ ಮಾತುಗಳು ಇವರಿಗೆ ಯಾಕೆ ಬಂತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಕಾರಣ ಯಾರು ಅನ್ನುವಂಥದ್ದು, ಇವತ್ತು ಈ ವೈದಿಕ ಧರ್ಮ ಅನ್ನುವಂಥದ್ದು, ಈ ಮನುವಾದಿ ಸಂಸ್ಕೃತಿ ಅನ್ನುವಂಥದ್ದು ಈ ಶೂದ್ರಾತಿ ಶೂದ್ರರ ಮದಿಲಿನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಅವರು ಈಗ ನಮ್ಮ ಈ ಸಮುದಾಯಗಳನ್ನೇ ಅಸ್ತ್ರಗಳನ್ನಾಗಿ ಬಳಸ್ತಾ ಇದ್ದಾರೆ, ನಮ್ಮ ಮಕ್ಕಳ ನಮ್ಮ ಯುವಕರ ಕೈಗೆ ತ್ರಿಶೂಲಗಳನ್ನು ಕೊಡ್ತಾ ಇದ್ದಾರೆ, ನಮ್ಮ ನಿರುದ್ಯೋಗಿ ವಿದ್ಯಾರ್ಥಿ ಯುವಜನರ ಕೈಗಳಿಗೆ ಕೇಸರಿ ಶಾಲುಗಳನ್ನು ಹಾಕಿ ಅವರಿಗೆ ಈ ಧರ್ಮದ ಅಫೀಮನ್ನು ಅವರ ಮೆದುಳಿನಲ್ಲಿ ತುರುಕಿ ಇವತ್ತು ನಮ್ಮ ವಿರುದ್ಧನೇ ಅವರು ಮಾತನಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪರಂಪರೆ ಏನಿದೆ, ಈ ದಮನಿತ ಸಮುದಾಯಗಳ ಒಂದು ಪರಂಪರೆ ಏನಿದೆ, ಬುದ್ಧರಿಂದ ಹಿಡಿದು ಬಸವಾದಿ ಶರಣರಿಂದ ಹಿಡಿದು ಸಾಧು ಸಂತರಿಂದ ಹಿಡಿದು ಮತ್ತು ನಮ್ಮ ಪೂರ್ವಿಕರು ಏನು ಹೋರಾಟಗಳನ್ನು ಮಾಡ್ಕೊಂಡು ಬಂದರು, ಅವರನ್ನ ಇವತ್ತಿನ ಯುವಜನರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಏನಂದರೆ, ನಮ್ಮಲ್ಲಿರುವಂಥ ಈ ವಿದ್ಯಾವಂತ ಸಮುದಾಯ, ಈ ಬೌದ್ಧಿಕ ವಲಯ ಇದೆಯಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಒಂದು ವಿಚಾರ ಇವತ್ತು ಅವರು ಮಾಡ್ತಾ, ಅವರು ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು
ಎಲ್ಲ ರೀತಿಯ ಅನುಕೂಲಗಳನ್ನು ಸಮಾಜದಿಂದ ಪಡ್ಕೊಂಡಿರುವಂಥ ಈ ಸಾಮಾಜಿಕ ಅನ್ಯಾಯಕ್ಕೊಳಗಾದಂಥ ಜನಸಮುದಾಯಗಳಲ್ಲಿ ಬಂದಿರುವಂತಹ ಈ ವಿದ್ಯಾವಂತ ವರ್ಗ ಅತ್ಯಂತ ಸ್ವಾರ್ಥಿಗಳಾಗಿರೋದ್ರಿಂದನೇ ಇವತ್ತು ಈ ರೀತಿಯ ಈ ದುಷ್ಟ ಜಂತುಗಳು ಮಾತನಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಸಾರ್ವಜನಿಕ ಬದುಕಲ್ಲಿರೋರಿಗೆ ಜವಾಬ್ದಾರಿ ಅನ್ನೋದು ಮುಖ್ಯ. ಈ ಜವಾಬ್ದಾರಿಯನ್ನು ಅರಿತು ಇದೀಗ ಅನಂತಕುಮಾರ್ ಹೆಗಡೆ ಅವರು ನಾಡಿನ ಜನರ ಕ್ಷಮೆಯನ್ನು, ತನ್ನ ದುರ್ವರ್ತನೆಯ ಕಾರಣಕ್ಕೆ ಅವರು ಕ್ಷಮೆಯನ್ನು ಕೋರಬೇಕು. ಕ್ಷಮೆ ಕೋರಲಿಲ್ಲ ಅಂದರೆ ವಿವಿಧ ಸಂಘಟನೆಗಳು ಈ ಒಂದು ಪ್ರತಿಭಟನೆಯನ್ನು ಲಾಜಿಕಲ್ ಎಂಡಿಗೆ ಕೊಂಡೊಯ್ಯುತ್ತವೆ ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೇಟ್ ಸ್ಪೀಚನ್ನು ಕ್ರಿಯೇಟ್ ವೈಮನಸ್ಸು ಸೃಷ್ಟಿಸುವ ಹೇಳಿಕೆಗಳನ್ನು ಕೊಡುವ ಜನಪ್ರತಿನಿಧಿಗಳನ್ನು ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ತರಬೇಕು, ಕಾಯ್ದೆಗೆ ತಿದ್ದುಪಡಿಯನ್ನು ತರಬೇಕು ಅನ್ನೋದು ಕೂಡ ಈ ಸಭೆಯ ಒಂದು ಮುಖ್ಯವಾದ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಸಂಬಂಧಪಟ್ಟವರಿಗೆ ನಾವು ಮನವಿಯನ್ನು ಕೊಡೋದಕ್ಕೆ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದಾಗ ಅಲ್ಲ, ಈಗ ಕಾಂಗ್ರೆಸ್ನವರು ಅವ್ರು ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಕಾಂಗ್ರೆಸ್ನವ್ರು ಹೇಳಬೇಕಾಗತ್ತೆ. ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯ ರಾಜಕಾರಣವನ್ನು ನೋಡಿದಾಗ ಅನಂತಕುಮಾರ್ ಹೆಗಡೆ ಗೆದ್ದು ಬಿಡ್ತಿರೋರಿಂದ ಕಾಂಗ್ರೆಸ್ನವ್ರ ಸಹಕಾರ ಕೂಡ ಇದೆ. ಹಿಂಗಿರಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಕಾಂಗ್ರೆಸ್ ಸರ್ಕಾರದ ಗೃಹ ಇಲಾಖೆನೇ ಇಂಥದ್ದೊಂದು ಪ್ರವೋಕಿಂಗ್ ಸ್ಟೇಟ್ಮೆಂಟನ್ನು ಕೊಡೋದು ಅಥವಾ ಮುಖ್ಯಮಂತ್ರಿ ವಿರುದ್ಧ ನಿಂದನೆಗೆ ಕಾರಣವಾಗುವ ಸ್ಟೇಟ್ಮೆಂಟನ್ನು ಕೊಡೋದ್ರ ಮೇಲೆ ಅವ್ರು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಅನ್ನೋದು ಅದು ಅವರೇ ಉತ್ತರ ಕೊಡಬೇಕು. ಮತ್ತು ಇದು ಸರಿಯಾದ ಕ್ರಮ ಅಲ್ಲ. ಅದು ಸುಪ್ರೀಂ ಕೋರ್ಟು ಈ ಹೇಟ್ ಸ್ಪೀಚ್ ಬಗ್ಗೆ ಪದೇ ಪದೇ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದರು, ಜೊತೆಗೆ ಪೊಲೀಸರಿಗೆ ಸುವಮೊಟೋ ಮೊಕದ್ದಮೆಗಳನ್ನು ದಾಖಲು ಮಾಡಿಕೊಳ್ಳೋ ಅಧಿಕಾರ ಇದ್ದರೂ ಕೂಡ ಅವರು ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ವೋ ಆಶ್ಚರ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.